ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕರಗಳನ್ನು ಜೋಡಿಸೋಣ. ಅಂಗೈಯನ್ನು ಒತ್ತಿ ಬೆನ್ನು ಕುತ್ತಿಗೆ ನೇರ ಮಾಡಿ ಮಣಿಕಟ್ಟುಗಳು ಭೂಮಿಗೆ ಲಂಬವಾಗಿರಲಿ. ಕಣ್ಣನ್ನು ಮುಚ್ಚಿ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ಓಂಕಾರದೊಂದಿಗೆ ಪ್ರಾರಂಭಿಸೋಣ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿಃ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರನತೋಸ್ಮಿ ಅಬಾಹು ಪುರುಷಾಕಾರಂ ಶಂಕುಚಕ್ರಾಸಿಧಾರಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಎರಡೂ ಕೈಗಳನ್ನು ಉಜ್ಜೋಣ. ಆ ಬಿಸಿಯನ್ನು ಕಣ್ಣಿಗಿಟ್ಕೊಳ್ಳೋಣ. ನಿಧಾನವಾಗಿ ಕಣ್ಣನ್ನು ಬಿಡ್ತಾ ಅಂಗೈಯನ್ನು ನೋಡೋಣ. ಎರಡೂ ಕೈಗಳನ್ನು ಹಿಂದೆ ಕಟ್ಟಿ ನಮಸ್ಕರಿಸೋಣ. ಉಸಿರನ್ನು ಎಳ್ಕೊಳ್ಳೋಣ ದೀರ್ಘವಾಗಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಮುಂದೆ ಬಾಗ್ತಾ ಬರೋಣ. ಮತ್ತೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನೇರವಾಗಿ ಕೂರೋಣ. ಸೂರ್ಯ ನಮಸ್ಕಾರದಿಂದ ಪ್ರಾರಂಭಿಸೋಣ. ಸೂರ್ಯ ನಮಸ್ಕಾರ ಸಮಸ್ಥಿತಿಯಲ್ಲಿ ನಿಲ್ಲೋಣ. ತಾಡಾಸನ ಪೊಸಿಷನ್ ಸಮಸ್ಥಿತಿ. ಬೆನ್ನು ಕುತ್ತಿಗೆ ಎಲ್ಲ ನೇರ ಮಾಡಿ ಎರಡೂ ಹೆಬ್ಬೆಟ್ಟುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಗೆ ಒತ್ತಿ ನಿಮ್ಮ ದೃಷ್ಟಿ ಮುಂದೆ ಇರಲಿ. ಉಸಿರಾಟವನ್ನು ಹಾಡ್ತಾ ಇರಿ. ಸಮಸ್ಥಿತಿ ಸೂರ್ಯ ನಮಸ್ಕಾರ ಮಂತ್ರ ಓಂ ರಾಮ್ ಮಿತ್ರಾಯ ನಮಃ. ಪ್ರಾರ್ಥನಾಸನ ಸಮಸ್ಥಿತಿ ನೇರವಾಗಿ ನಿಂತು ಎರಡೂ ಕಾಲು ಜೋಡಿಸಿ ಶರೀರ ನೆಟ್ಟಗಿಡಬೇಕು. ಕರಗಳನ್ನು ಜೋಡಿಸಿ ಅಂಗುಷ್ಟಗಳನ್ನು ಎದೆಗೆ ತಾಗಿಸಬೇಕು. ಮಣಿಗಂಟು ಮೊಣಕೈ ಭೂಮಿಗೆ ಸಮಾನಾಂತರವಾಗಿರಬೇಕು. ಓಂ ರೀಂ ರವಯೇ ನಮಃ. ಊರ್ಧ್ವಾಸನ ಕೈಗಳನ್ನು ನೇರವಾಗಿಟ್ಟು ತಲೆಯನ್ನು ಹಿಂದಕ್ಕೆ ಬಾಗುತ್ತಾ ಕೈಗಳನ್ನು ತಲೆಯ ಕಡೆ ಆನಿಸುತ್ತಾ ಕಿವಿಗಳಿಗೆ ಸ್ಪರ್ಶಿಸುತ್ತಾ ಎದೆಯನ್ನು ಹಿಂಬದಿಗೆ ಹಿಗ್ಗಿಸುತ್ತಾ ಉಸಿರನ್ನು ತೆಗೆದುಕೊಳ್ಳಬೇಕು. ಓಂ ರೂಂ ಸೂರ್ಯಾಯ ನಮಃ. ಹಸ್ತಪಾದಾಸನ ಉಸಿರನ್ನು ಹೊರಹಾಕುತ್ತಾ ಸೊಂಟದಿಂದ ಕೆಳಕ್ಕೆ ಬಗ್ಗಿ ಎರಡೂ ಕೈಗಳನ್ನು ಪಾದಗಳ ಬಳಿ ಇರಿಸಬೇಕು. ತಲೆಯನ್ನು ಮೊಣಕಾಲಿಗೆ ತಾಗಿಸಲು ಪ್ರಯತ್ನಿಸಬೇಕು. ಓಂ ರೈ ಬಾನವೇ ನಮಃ. ಏಕಪಾದ ಪ್ರಸರಣಾಸನ ಉಸಿರನ್ನು ತೆಗೆದುಕೊಂಡು ಎಡಗಾಲನ್ನು ಹಿಂದೆ ತೆಗೆದುಕೊಳ್ಳಬೇಕು. ದೃಷ್ಟಿ ಎದುರುಗಿಟ್ಟು ಕತ್ತನ್ನು
ಹಿಂದಕ್ಕೆ ಬಗ್ಗಿಸಿರಬೇಕು. ಓಂ ರೈ ಕಗಾಯ ನಮಃ ದ್ವಿಪಾದ ಪ್ರಸರಣಾಸನ. ಈಗ ಬಲಗಾಲನ್ನು ಹಿಂದೆ ತೆಗೆದುಕೊಂಡು ಎಡಪಾದದೊಂದಿಗೆ ಇಡಬೇಕು. ಇಡೀ ಶರೀರದ ಭಾರ ಎರಡೂ ಕೈಗಳ ಮೇಲೆ ಮತ್ತು ಪಾದಗಳ ತುದಿಗಳ ಮೇಲೆ ಇರಬೇಕು. ಓಂ ರೂಂ ಪೋಷಣೇ ನಮಃ ಸಾಷ್ಟಾಂಗ ಪ್ರಣಿಪಾದಾಸನ. ಉಸಿರನ್ನು ಹೊರಹಾಕುತ್ತಾ ಎದೆ ಮತ್ತು ಗದ್ದವನ್ನು ನೆಲಕ್ಕೆ ತಾಗಿಸಿ ಗದ್ದ ಮತ್ತು ಎದೆ ಎರಡೂ ಕೈ ಎರಡೂ ಮೊಣಕಾಲು ಎರಡೂ ಕಾಲಿನ ಹೆಬ್ಬೆರಳು ನೆಲಕ್ಕೆ ತಾಗಿರಲಿ. ಪುಷ್ಟ ಭಾಗವನ್ನು ಮೇಲೆತ್ತಬೇಕು. ಓಂ ರೂಂ ಹಿರಣ್ಯ ಗರ್ಭಾಯ ನಮಃ ಭುಜಂಗಾಸನ. ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ನೆಲಕ್ಕೆ ಒತ್ತಿ ಎದೆ ಕತ್ತು ತಲೆಯನ್ನು ಎತ್ತಬೇಕು. ಸೊಂಟದ ಭಾಗ ನೆಲದಲ್ಲಿರಲಿ. ಹಿಂದೆ ಎರಡೂ ಕಾಲನ್ನು ಜೋಡಿಸಿರಬೇಕು. ಓಂ ರೀಂ ಮರೀಚಾಯ ನಮಃ ಬುಧುರಾಸನ. ಉಸಿರನ್ನು ಹೊರಗೆ ಹಾಕುತ್ತಾ ನಿಧಾನವಾಗಿ ಹಿಂದಕ್ಕೆ ಪಾದವನ್ನು ಊರಿ ಕೈಗಳನ್ನು ನೇರವಾಗಿರಿಸಿ ಮುಖವನ್ನು ಮೊಣಕಾಲುಗಳ ಕಡೆಗೆ ತನ್ನಿರಿ. ದೃಷ್ಟಿ ಕಾಲಿನ ಹೆಬ್ಬೆರಳ ಕಡೆಗೆ ಇರಲಿ. ಓಂ ರೂಂ ಆದಿತ್ಯಾಯ ನಮಃ ಏಕಪಾದ ಪ್ರಸರಣಾಸನ. ಮೊದಲು ಮಾಡಿದ ನಾಲ್ಕನೇ ಹಂತಕ್ಕೆ ಬನ್ನಿ. ಓಂ ರೈ ಸವಿತ್ರೇ ನಮಃ ಹಸ್ತಪಾದಾಸನ. ಮೊದಲು ಮಾಡಿದ ಮೂರನೇ ಹಂತಕ್ಕೆ ಬನ್ನಿ. ಓಂ ರೈ ಅರ್ಕಾಯ ನಮಃ ಊರ್ಧ್ವಾಸನ. ಮೊದಲು ಮಾಡಿದ ಎರಡನೇ ಹಂತಕ್ಕೆ ಬನ್ನಿ. ಓಂ ರೂಂ ಭಾಸ್ಕರಾಯ ನಮಃ ಮೊದಲನೇ ಸ್ಥಿತಿ ನಮಸ್ಕಾರ ಸ್ಥಿತಿ. ಬಲ ಸುತ್ತಿನಿಂದ ಒಂದು ಸುತ್ತನ್ನು ಸುತ್ತುವುದು. ಉಪಯೋಗ: ದೇಹದ ಎಲ್ಲ ಅಂಗಗಳಿಗೂ ವ್ಯಾಯಾಮವಾಗಿ ಉಸಿರಾಟ, ರಕ್ತ ಪರಿಚಲನೆ, ಶರೀರ ಶುದ್ಧೀಕರಣ, ಪಚನ, ನರಗಳ ಶಕ್ತಿ ಇತ್ಯಾದಿ ಎಲ್ಲ ಕ್ರಿಯೆಗಳು ಸುಧಾರಿಸುತ್ತದೆ. ವ್ಯಾಧಿಗಳು ಬರದಂತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಸೂರ್ಯ ನಮಸ್ಕಾರದ ಸತತ ಸಾಧನೆಯಿಂದ ಆರೋಗ್ಯ, ಇಂದ್ರಿಯ ನಿಗ್ರಹ ಮತ್ತು ಮಾನಸಿಕ ಸಂಯಮಗಳು ಹೆಚ್ಚುತ್ತದೆ. ಪ್ರಿಯ ವೀಕ್ಷಕ ಬಂಧುಗಳೇ, ಇಂದಿನ ಸಂಚಿಕೆಯಲ್ಲಿ ಕುಳಿತು ಮಾಡುವ ಆಸನಗಳನ್ನು ನೋಡಿದ್ದೀವಿ. ಹಾಗೆ ಇಂದಿನ ಸಂಚಿಕೆಯಲ್ಲಿ ನಾವು ಬೆನ್ನಿನ ಮೇಲೆ ಮಲಗಿ ಮಾಡುವ ಆಸನಗಳು ಮತ್ತು ಅದರ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಬನ್ನಿ ಹೋಗೋಣ. ಮೊದಲಿಗೆ ವಜ್ರಾಸನ ಪೊಸಿಷನ್. ನಿಧಾನವಾಗಿ ಬಲಗಾಲನ್ನು ಹಿಂದೆ ಹಾಕಿ ಬಲಮಂಡಿಯನ್ನು ನೆಲಕ್ಕೆ ತಾಗಿಸಿ ನಂತರ ಎಡಗಾಲನ್ನು ಹಿಂದೆ ಹಾಕಿ ನಿಧಾನವಾಗಿ ವಜ್ರಾಸನ ಪೊಸಿಷನ್. ಹಾಗೆ ದಂಡಾಸನಕ್ಕೆ ಬರೋಣ. ಬಲಗಾಲನ ಮುಂದೆ ನೇರ ಚಾಚಿ ನಂತರ ಎಡಗಾಲನ ಮುಂದೆ ನೇರ ಮಾಡಿಕೊಳ್ಳೋಣ. ದಂಡಾಸನದಲ್ಲಿ ಕೂರೋಣ. ನಿಧಾನವಾಗಿ ಹಾಗೆ ಬೆನ್ನಿನ ಮೇಲೆ ಮಲಗೋಣ. ನಿಧಾನವಾಗಿ ಸಮಸ್ಥಿತಿಯಲ್ಲಿ ಸಹಜ ಸ್ಥಿತಿ ಉಸಿರಾಟ ಇರಲಿ. ಉಸಿರಾಟದ ಕ್ರಿಯೆಯನ್ನು ಆಡ್ತಾ ಇರಿ. ಮೊದಲಿಗೆ ಹುತ್ತಿತ ಪಾದಾಸನ. ಹುತ್ತಿತ ಅಂದರೆ ಪಾದಗಳನ್ನು ಮೇಲೆ ಎತ್ತುವ ಆಸನ. ಮೊದಲು ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮಾತ್ರ ಮೇಲೆ ಎತ್ತುತ್ತಾ ಬರೋಣ. 45 ಡಿಗ್ರಿಯಷ್ಟು ನಿಮ್ಮ ಕಣ್ಣಿನ ದೃಷ್ಟಿ ಬಲಗಾಲಿನ ಕಡೆ ಇರಲಿ. ಇದು ಏಕಪಾದ ಹುತ್ತಿತ ಪಾದಾಸನ. ಉಸಿರಾಟ ಆಡ್ತಾ ಇರಲಿ ಸಹಜ ಸ್ಥಿತಿಯಲ್ಲಿ. ಮತ್ತೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು ಲಿಫ್ಟ್ ಮಾಡೋಣ. ಎರಡೂ ಕಾಲನ್ನು ಜೋಡಿಸಿ ಕಾಲು ಬೆರಳುಗಳು ಮುಂದೆ ಚಾಚಿರಬೇಕು. ಎರಡೂ ಕಾಲುಗಳು 45 ಡಿಗ್ರಿಯಷ್ಟು ಮೇಲೆತ್ತಿ ನಿಮ್ಮ ಕಣ್ಣಿನ ದೃಷ್ಟಿ ಕಾಲು ಬೆರಳುಗಳನ್ನು ನೋಡ್ತಾ ಇರಲಿ. ಉಸಿರಾಟದ ಕ್ರಿಯೆ ಸಹಜವಾಗಿರಲಿ. ಈ ಆಸನ ಮಾಡುವುದರಿಂದ ತಲೆ ಮತ್ತು ಬೆನ್ನಿನ ಭಾಗಕ್ಕೆ ರಕ್ತ ಸಂಚಾರ ಸರಾಗವಾಗಿ ಆಗುತ್ತದೆ. ಬೆನ್ನು ನೇರವಾಗುತ್ತದೆ. ಕಾಲುಗಳು ಮೇಲೆತ್ತಿರುವುದರಿಂದ ತಲೆಯ ಭಾಗದಲ್ಲಿರುವಂತಹ ತೊಂದರೆಗಳು ನಿವಾರಣೆಯಾಗುತ್ತವೆ. ನಿಧಾನವಾಗಿ ಹಾಗೆ ಬಲಗಾಲನ್ನು ಮಾತ್ರ ಕೆಳಗಡೆ ಇಳಿಸೋಣ. ಸಹಜ ಸ್ಥಿತಿ ಉಸಿರಾಟ. ಮತ್ತು ನಿಧಾನವಾಗಿ ಎಡಗಾಲು
ನೆಲಕ್ಕಿಟ್ಟು ಸಮಸ್ಥಿತಿಯಲ್ಲಿ ಉಸಿರಾಟವನ್ನು ಹಾಡ್ತಾ ಇರೋಣ. ರಿಲ್ಯಾಕ್ಸ್ ಪೊಸಿಷನ್. ಏಕಪಾದ ಪವನ ಮುಕ್ತಾಸನ ಮಾಡುವ ವಿಧಾನ, ನಿಧಾನವಾಗಿ ಎರಡೂ ಕೈಗಳನ್ನು ಮೇಲೆತ್ತಿ ಕೈ ಬೆರಳುಗಳನ್ನು ಒಂದಕ್ಕೊಂದು ಸ್ಪಂದಿಸಿ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಮುಚ್ಚಿ, ಬಲಗಾಲು ನಿಮ್ಮ ಸ್ಪಂದಿಸಿದ ಕೈಗಳಿಂದ ಕಾಲುಗಳನ್ನು ಲಾಕ್ ಮಾಡೋಣ. ಕಾಲ್ಬೆರಳು ಮುಂದೆ ಚಾಚಿರಲಿ. ಬಲಗಾಲು ಮತ್ತು ಎಡಗಾಲಿನ ಕಾಲುಬೆರಳುಗಳು ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡ್ತಾ ಇರೋಣ. ಮತ್ತೆ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ನಿಮ್ಮ ತಲೆಯನ್ನು ಎತ್ತಿ ಮೊಣಕಾಲಿಗೆ ತಾಗಿಸೋಣ. ಉಸಿರಾಟವನ್ನು ಆಡ್ತಾ ಇರೋಣ. ಈ ಆಸನ ಮಾಡುವುದರಿಂದ ಕಿಬ್ಬೊಟ್ಟೆಯಲ್ಲಿನ ತೊಂದರೆಗಳು ಮತ್ತು ನಾಭಿ ಭಾಗದ ತೊಂದರೆ, ಮಲಬದ್ಧತೆ ಇವುಗಳು ನಿವಾರಣೆಯಾಗುತ್ತದೆ. ಹೊಟ್ಟೆಯಲ್ಲಿನ ಗ್ಯಾಸ್ಟ್ರಿಕ್ ಅಂದರೆ ಗಾಳಿಯನ್ನು ಹೊರಹಾಕುತ್ತದೆ. ಹಾಗೆ ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳುತ್ತಾ ತಲೆಯನ್ನು ಹಿಂದೆ ಹಾಕೋಣ. ನೆಲಕ್ಕೆ ನಿಧಾನವಾಗಿ ಉಸಿರಾಟವನ್ನು ಆಡಿ ನಿಧಾನವಾಗಿ ನಿಮ್ಮ ಬಲಗಾಲನ್ನು ನೇರ ಮಾಡಿ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಪಕ್ಕದಲ್ಲಿಡೋಣ. ಸಮಸ್ಥಿತಿಯಲ್ಲಿ ಉಸಿರಾಟ. ಹಾಗೆ ಮತ್ತೊಂದು ಕಾಲಿನ ಕಡೆ ಗಮನವನ್ನು ಹರಿಸೋಣ. ನಿಧಾನವಾಗಿ ಉಸಿರನ್ನು ಎಳ್ಕೊಳ್ತಾ ಎರಡೂ ಕೈಗಳನ್ನು ಎತ್ತಿ ಮೇಲೆ ಬೆರಳುಗಳನ್ನು ಸ್ಪಂದಿಸಿ ಒಂದಕ್ಕೊಂದು ಉಸಿರಾಟವನ್ನು ಆಡ್ತಾ ಇರಿ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು ಮಡಚಿ ನಿಮ್ಮ ಜೋಡಿಸಿದ ಕೈ ಬೆರಳುಗಳಿಂದ ಎಡಗಾಲಿನ ಮುಂಗಾಲನ್ನು ಹಿಡಿದುಕೊಳ್ಳೋಣ. ಕಾಲು ಬೆರಳುಗಳನ್ನು ಮುಂದೆ ಚಾಚಿರಲಿ. ಉಸಿರಾಟವನ್ನು ಆಡ್ತಾ ಇರಿ. ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ತಲೆಯನ್ನು ಎತ್ತಿ ಹಣೆಯನ್ನು ತಾಗಿಸಿ ಮೊಣಕಾಲಿಗೆ ಉಸಿರಾಟವನ್ನು ಆಡ್ತಾ ಇರಿ. ಈ ಆಸನ ಮಾಡುವುದರಿಂದ ಕಿಬ್ಬೊಟ್ಟೆಯ ತೊಂದರೆ, ಗ್ಯಾಸ್ಟ್ರಿಕ್ ತೊಂದರೆ, ತೊಡೆಗಳು ಹಿಗ್ಗಲ್ಪಡುತ್ತವೆ, ಮಲಬದ್ಧತೆ ನಿವಾರಣೆಯಾಗುತ್ತದೆ. ಈ ಆಸನ ಗ್ಯಾಸ್ಟ್ರಿಕ್ ತೊಂದರೆಗೆ ಉಪಯುಕ್ತವಾದ ಆಸನವಾಗಿದೆ. ಈ ಆಸನದಲ್ಲಿ 15-20 ಸೆಕೆಂಡುಗಳ ಕಾಲ ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡೋಣ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ತಲೆಯನ್ನು ಹಿಂದೆ ಇಡೋಣ. ನೆಲಕ್ಕೆ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎಡಗಾಲನ್ನು ನೇರ ಮಾಡೋಣ. ಕೈಗಳನ್ನು ಸಮಸ್ಥಿತಿಗೆ ತರೋಣ. ವಿಶ್ರಾಂತಿ ಸ್ಥಿತಿ. ಸಹಜ ಸ್ಥಿತಿಯಲ್ಲಿ ಉಸಿರನ್ನು ಆಡ್ತಾ ಇರಿ. ಮುಂದಿನ ಆಸನ ಸೇತು ಬಂಧಾಸನ. ಸೇತು ಬಂಧಾಸನ ಅಂದರೆ ನಮ್ಮ ದೇಹವನ್ನು ಸೇತುವೆಯ ರೀತಿ ನಿಲ್ಲಿಸುವುದು. ಮೊದಲಿಗೆ ನಿಮ್ಮ ಬಲಗಾಲನ್ನು ಮಡಚಿ ಪಾದವನ್ನು ಹೂರ್ಕೊಳ್ಳಿ. ಪುಷ್ಟದ ಕಡೆ ಬರಲಿ ಕಾಲಿನ ಪಾದ. ನಂತರ ಎಡಗಾಲನ್ನು ಮಡಚಿ ಪಾದವನ್ನು ಹೂರಿ ಪುಷ್ಟದ ಕಡೆ ಬರಲಿ ಎಡಗಾಲಿನ ಪಾದವು. ಸಹಜ ಸ್ಥಿತಿ ಉಸಿರಾಟ ನಡೀತಾ ಇರಲಿ. ಹಾಗೆ ನಿಮ್ಮ ಬಲಗೈಯಿಂದ ಬಲಗಾಲಿನ ಹ್ಯಾಂಕಲನ್ನು ಲಾಕ್ ಮಾಡ್ಕೊಳ್ಳಿ. ಮುಂಗಾಲು ಮಣಿಕಟ್ಟನ್ನು ಇಟ್ಕೊಳ್ಳಿ. ನಂತರ ಎಡಗೈಯಿಂದ ಎಡಗಾಲಿನ ಮಣಿಕಟ್ಟನ್ನು ಲಾಕ್ ಮಾಡ್ಕೊಳ್ಳಿ. ಸಹಜ ಸ್ಥಿತಿ ಉಸಿರಾಟ ಆಡ್ತಾ ಇರಲಿ. ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಪುಷ್ಟ ಮತ್ತು ಬೆನ್ನನ್ನು ಮಾತ್ರ ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ನಿಮ್ಮ ಪಾದಗಳು ಭುಜ ತಲೆ ನೆಲದಾಗೆ ತಾಗಿರುವಂತಿರಬೇಕು. ಈ ಆಸನ ಮಾಡುವುದರಿಂದ ಬೆನ್ನಿನ ವಕ್ರತೆಗಳು ಹಾಗೂ ಮತ್ತು ಬೆನ್ನಿನ ದ್ವೇಷಗಳು ದೋಷಗಳ ನಿವಾರಣೆಯಾಗುತ್ತದೆ. ಹಾಗೆ ಬೆನ್ನು ನೋವು ಇದ್ದವರಿಗೆ ಸೂಕ್ತವಾದ ಆಸನ. ಹಾಗೆ ಕಾಲುಗಳ ತೊಡೆಯ ಭಾಗವು ಹಿಗ್ಗಲ್ಪಡುತ್ತವೆ, ಮಾಂಸಖಂಡಗಳು ಗಟ್ಟಿಯಾಗುತ್ತವೆ. ಈ ಆಸನದಲ್ಲಿ 15-20 ಸೆಕೆಂಡುಗಳ ಕಾಲ ಇದೇ ಆಸನದಲ್ಲಿ ಇದು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರಲಿ. ಹಾಗೆ ನಿಧಾನವಾಗಿ ನೆಲಕ್ಕೆ ಮಲಗೋಣ. ಸಹಜ ಸ್ಥಿತಿ ಉಸಿರಾಟ.
ನಿಧಾನವಾಗಿ ನಿಮ್ಮ ಎಡಗಾಲನ್ನು ನೇರ ಮಾಡೋಣ. ನಂತರ ಬಲಗಾಲು ಸಹಜ ಸ್ಥಿತಿಯಲ್ಲಿ ಉಸಿರಾಟ ಆಡ್ತಾ ಇರೋಣ. ಈಗ ಜಠರ ಪರಿವರ್ತನಾಸನ ಮಾಡುವ ವಿಧಾನ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಭುಜದ ನೇರವಾಗಿ ಚಾಚಿ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಅರ್ಧಾಲಾಸನ ಎರಡೂ ಕಾಲನ್ನು 90 ಡಿಗ್ರಿ 90 ಡಿಗ್ರಿ ನೇರವಾಗಿ ನಿಲ್ಲಿಸಿ ಕಾಲು ಬೆರಳು ಆಕಾಶದ ಕಡೆ ಚಾಚಿರಲಿ. ಸಹಜ ಸ್ಥಿತಿಯಲ್ಲಿ ಉಸಿರಾಟ ನಡೀತಾ ಇರಲಿ. ಮತ್ತೆ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ನಿಮ್ಮ ಎರಡೂ ಕಾಲುಗಳನ್ನು ಬಲಗಡೆ ತಾಕಿಸಿ ನಿಮ್ಮ ಕೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಹಿಡ್ಕೊಳ್ಳಿ. ಬಲಗೈಯಿಂದ ಹೆಬ್ಬೆಟ್ಟನ್ನು ಹಿಡಿದು ಉಸಿರಾಟವನ್ನು ಆಡ್ತಾ ಇರಿ. ಮತ್ತೆ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ನಿಮ್ಮ ಎಡಬದಿಗೆ ಟರ್ನ್ ಮಾಡಿ ತಿರುಗಿಸಿ ಉಸಿರಾಟವನ್ನು ಆಡ್ತಾ ಇರಿ. ಇದು ಹೆಸರೇ ಹೇಳಿದಾಗೆ ಜಠರವನ್ನು ಹಿಂಡುತ್ತಾ ಇರುತ್ತದೆ. ಈ ಜಠರವನ್ನು ಹಿಂಡುತ್ತಿರುವುದರಿಂದ ಜಠರದಲ್ಲಿನ ಗ್ಯಾಸ್ಟ್ರಿಕ್ ಸಮಸ್ಯೆ, ಮಲಬದ್ಧತೆ ನಿವಾರಣೆ, ಕಿಬ್ಬೊಟ್ಟೆಯ ತೊಂದರೆಗಳು ನಿವಾರಣೆವಾಗುತ್ತವೆ. ಇದೇ ಸ್ಥಿತಿಯಲ್ಲಿ ಕೆಲ ಸೆಕೆಂಡುಗಳ ಕಾಲ ಹಿಡಿದು ಉಸಿರಾಟವನ್ನು ಹಾಡುವುದು ಮತ್ತು ಇದು ಮಹಿಳೆಯರಿಗೆ ಸೂಕ್ತವಾದ ಆಸನ, ಅಂದರೆ PCOD ತೊಂದರೆಗೆ ಸೂಕ್ತವಾದ ಆಸನವಾಗಿದೆ. ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕತ್ತನ್ನು ನೇರ ಮಾಡಿಕೊಳ್ಳಿ. ಉಸಿರಾಟವನ್ನು ಆಡ್ತಾ ಇರಿ. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ನಿಲ್ಲಿಸಿ ಉಸಿರಾಟವನ್ನು ಆಡ್ತಾ ಇರಿ. ಉಸಿರನ್ನು ಎಳ್ಕೊಳ್ಳಿ. ದೀರ್ಘವಾಗಿ ಬ್ರೀತೀನ್. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕೆ ತಾಗಿಸಿ ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡಿ. ಒಂದು 4-5 ಬಾರಿ ಸಹಜ ಸ್ಥಿತಿಯಲ್ಲಿ ಉಸಿರಾಟವನ್ನು ಆಡಿ. ಇದೇ ಭಂಗಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಮಾಡುವುದು. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಕಾಲುಗಳನ್ನು ಮೇಲಕ್ಕೆ ಎತ್ತಿ 90 ಡಿಗ್ರಿ ನೇರವಾಗಿ ಕಾಲು ಬೆರಳುಗಳು ಮೇಲ್ಮುಖವಾಗಿರಲಿ. ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ಎಡಕ್ಕೆ ತನ್ನಿ. ಎಡಭಾಗಕ್ಕೆ ತಾಗಿಸಿ ಕಾಲಿನ ಹೆಬ್ಬೆಟ್ಟನ್ನು ಹಿಡಿದು ನಿಮ್ಮ ಕತ್ತನ್ನು ನಿಮ್ಮ ಬಲಗಡೆ ಟರ್ನ್ ಮಾಡಿ ತಿರುಗಿಸುವುದು. ಸಹಜ ಸ್ಥಿತಿಯಲ್ಲಿ ಉಸಿರನ್ನು ಆಡ್ತಾ ಇರಿ. ಪೂರಕ ಮತ್ತು ರೇಚಕ ಕ್ರಿಯೆಗಳು ಸಹಜ ಸ್ಥಿತಿಯಲ್ಲಿರಲಿ. ಬಲಬದಿಯಲ್ಲಿ ಎಷ್ಟು ಹೊತ್ತು ಕಾಲ ನಾವು ಆಸನದ ಸ್ಥಿತಿಯಲ್ಲಿದ್ವಿ, ಅದೇ ರೀತಿ ಎಡಬದಿಯಲ್ಲೂ ಕೂಡ ಅಷ್ಟೇ ಸೆಕೆಂಡುಗಳ ಕಾಲ ಇದೇ ಆಸನದ ಸ್ಥಿತಿಯಲ್ಲಿ ಇರುವುದು ಉಸಿರಾಟದ ಸಹಜ ಸ್ಥಿತಿಯಲ್ಲಿರಲಿ. ಉಸಿರನ್ನು ಎಳೆದುಕೊಳ್ಳುತ್ತಾ ಕತ್ತನ್ನು ನೇರ ಮಾಡಿಕೊಳ್ಳಿ. ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು 90 ಡಿಗ್ರಿ ನೇರವಾಗಿ ತನ್ನಿ. ಉಸಿರಾಟವನ್ನು ಆಡ್ತಾ ಇರಿ. ನಿಧಾನವಾಗಿ ಉಸಿರನ್ನು ಎಳ್ಕೊಳ್ಳಿ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ನೆಲಕ್ಕೆ ತನ್ನಿ. ಉಸಿರನ್ನು ಎಳೆದುಕೊಳ್ಳುತ್ತಾ ಕೈಗಳನ್ನು ತೊಡೆ ಪಕ್ಕದಲ್ಲಿ ತನ್ನಿ. ಸಮಸ್ಥಿತಿಯಲ್ಲಿ ಉಸಿರಾಟ, ಸಹಜ ಸ್ಥಿತಿ. ಮರ್ಕಟಾಸನ. ಮರ್ಕಟ ಎಂದರೆ ಕೋತಿಯ ರೀತಿ ಹಿಂದೆ ಮುಂದೆ ಜಗ್ಗುವ ಆಸನ. ಮೊದಲು ಮಾಡುವ ವಿಧಾನ. ಉಸಿರನ್ನು ಎಳೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೈಗಳನ್ನು ಭುಜದ ನೇರವಾಗಿ ಚಾಚಿಕೊಳ್ಳಿ. ಬೆನ್ನು ಕುತ್ತಿಗೆ ಎಲ್ಲ ಆರಾಮಾಗಿರಲಿ. ದೇಹದ ಎಲ್ಲ ಅಂಗದ ಮೇಲೆ ಸಮಸ್ಥಿತಿಯಾದ ತೂಕವನ್ನು ಬಿಟ್ಟಿರೋಣ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ಎತ್ತಿ ಮೇಲೆ
ತೊಂಬತ್ತು ಡಿಗ್ರಿನ ಏರಿಯಾಗೆ ಎತ್ತಿ ಕಾಲ್ಬೆರಳು ಆಕಾಶದ ಕಡೆ ಇರಲಿ. ಮತ್ತೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗೈಯಿಂದ ಬಲಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ. ಉಸಿರಾಟವನ್ನು ಆಡ್ತಾ ಇರಿ. ಉಸಿರನ್ನು ಹೇಳಿಕೊಂಡು ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕತ್ತನ್ನು ನಿಮ್ಮ ಬಲಗಡೆ ಟರ್ನ್ ಮಾಡಿ. ಸಹಜ ಸ್ಥಿತಿ ಉಸಿರಾಟ. ಮತ್ತೆ ದೀರ್ಘವಾಗಿ ಉಸಿರನ್ನು ಹೇಳಿಕೊಳ್ಳೋಣ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಬಲಪಾದವನ್ನು ಎಡಗಡೆ ತಾಕಿಸ್ತಾ ಬರೋಣ. ಉಸಿರಾಟವನ್ನು ಆಡ್ತಾ ಇರಿ. ಇದು ಕೂಡ ಹಿಂದೆ ಹೇಳಿದ ಹಾಗೆ ಜಠರ ಪರಿವರ್ತನ ಆಸನದ ಎಲ್ಲ ಉಪಯೋಗಗಳು ಈ ಆಸನದಲ್ಲೂ ಉಪಯೋಗಕಾರಿಯಾಗಿವೆ. ಈ ಆಸನವನ್ನು ಕೂಡ 15-20 ಸೆಕೆಂಡುಗಳ ಕಾಲ ಈ ಆಸನ ಸ್ಥಿತಿಯಲ್ಲಿ ಇದ್ದು ಉಸಿರಾಟವನ್ನು ಹಾಡ್ತಾ ಇರೋಣ. ಸಹಜ ಸ್ಥಿತಿಯಲ್ಲಿ ಪೂರಕ ಮತ್ತು ರೇಚಕ ಉಚ್ಛ್ವಾಸ ಮತ್ತು ನಿಶ್ವಾಸ ಕ್ರಿಯೆಗಳನ್ನು ಹಾಗೆ ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗಾಲನ್ನು ನೇರ ಮಾಡೋಣ. ಉಸಿರಾಟವನ್ನು ಆಡ್ತಾ ಇರೋಣ. ಮತ್ತೆ ಕತ್ತನ್ನು ನೇರ ಮಾಡಿಕೊಳ್ಳೋಣ. ಕೈಯನ್ನು ಡೌನ್ ಮಾಡಿ ನೆಲ್ಕಿಡಿ. ಭುಜದ ನೇರವಾಗಿ ನಿಧಾನವಾಗಿ ಕಾಲನ್ನು ನೆಲ್ಕಿಳಿಸ್ತಾ ಬರೋಣ. ಸಮಸ್ಥಿತಿಯಲ್ಲಿ ಮಲಗಿ ಹಾಗೆ ವಿರುದ್ಧ ದಿಕ್ಕಿನಲ್ಲಿ ಎಡಗಾಲಿನಿಂದ ಮಾಡ್ತಾ ಹೋಗೋಣ. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು ಮೇಲೆತ್ತಿ 9 ಡಿಗ್ರಿ ನೇರವಾಗಿ ಕಾಲು ಬೆರಳು ಮೇಲ್ಮುಖ ಚಾಚಿರಲಿ. ಉಸಿರಾಟದ ಕ್ರಿಯೆಯನ್ನು ಮಾಡ್ತಾ ಇರಿ. ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕತ್ತನ್ನು ಟರ್ನ್ ಮಾಡ್ಕೊಳ್ಳಿ ನಿಮ್ಮ ಎಡಗಡೆ. ಉಸಿರನ್ನು ಎಳೆದುಕೊಳ್ಳುತ್ತಾ ಬಲಗೈಯಿಂದ ಎಡಗಾಲಿನ ಹೆಬ್ಬೆಟ್ಟನ್ನು ಇಟ್ಕೊಳ್ಳಿ. ಮತ್ತೆ ದೀರ್ಘವಾಗಿ ಉಸಿರನ್ನು ಎಳ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ನಿಮ್ಮ ಎಡಪಾದವನ್ನು ಬಲಗಡೆ ತಾಗಿಸೋಣ. ಕತ್ತನ್ನು ಎಡಗಡೆ ತರ್ನ್ ಮಾಡಿದಿರಲ್ಲ, ಉಸಿರಾಟವನ್ನು ಆಡ್ತಾ ಇರಿ. ಇದು ಕೂಡ ಸೊಂಟದಲ್ಲಿನ ಕೊಬ್ಬಿನಾಂಶ, ಕಿಬ್ಬೊಟ್ಟೆಯಲ್ಲಿನ ಕೊಬ್ಬಿನಾಂಶ ಮತ್ತು ನಾಭಿಭಾಗದ ತೊಂದರೆಗಳು, ಮಲಬದ್ಧತೆ ಇಂತಹ ಮುಂತಾದ ಕಾಯಿಲೆಗಳನ್ನು ಗುಣಪಡಿಸುತ್ತದೆ. ಹಾಗೆ ಮಹಿಳೆಯರಲ್ಲಿನ PCOD ತೊಂದರೆಗೆ ತುಂಬ ಉಪಯುಕ್ತವಾದ ಆಸನವಾಗಿದೆ. ಉಸಿರಾಟ ಸಹಜ ಸ್ಥಿತಿಯಲ್ಲಿ ನಡೀತಾ ಇರಲಿ. ಬಲಬದಿಯಲ್ಲಿ ಎಷ್ಟು ಸೆಕೆಂಡುಗಳ ಕಾಲ ಉಸಿರಾಟವನ್ನು ಆಡಿದೆವೋ ಹಾಗೆ ಎಡಬದಿಯಲ್ಲೂ ಕೂಡ ಅದೇ ರೀತಿ ಉಸಿರಾಟವನ್ನು ನಡೆಸುವುದು. ನಿಧಾನವಾಗಿ ಉಸಿರನ್ನು ಎಳೆದುಕೊಳ್ಳತಕ್ಕಂಥ ನೇರ ಮಾಡೋಣ. ಉಸಿರಾಟವನ್ನು ಹಾಡಿ. ಮತ್ತೆ ಉಸಿರನ್ನು ಎಳೆದುಕೊಳ್ಳುತ್ತಾ ಎಡಗಾಲನ್ನು 9 ಡಿಗ್ರಿ ನೇರವಾಗಿ ನಿಲ್ಲಿಸಿ ಕೈಗಳನ್ನು ಭುಜದ ನೇರವಾಗಿ ಚಾಚೋಣ. ಪ್ರೀತಿ ಉಸಿರನ್ನು ತಗೊಳ್ಳಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎಡಗಾಲನ್ನು ಡೌನ್ ಮಾಡೋಣ. ಕೈಗಳನ್ನು ತೊಡೆ ಪಕ್ಕದಲ್ಲಿ ತಂದು ಸಹಜ ಸ್ಥಿತಿಯಲ್ಲಿ ವಿಶ್ರಾಂತಿಯನ್ನು ಪಡೆಯೋಣ. ನಿಧಾನವಾಗಿ ವಜ್ರಾಸನ ಪೊಸಿಷನ್ನಿಗೆ ಬರೋಣ. ಮುಕ್ತಾಯದ ಮಂತ್ರ. ಎರಡೂ ಕರಗಳನ್ನು ಜೋಡಿಸಿ ಬೆನ್ನು ಕುತ್ತಿಗೆ ನೇರವಾಗಿರಲಿ. ಸರ್ವೇ ಭವಂತು ಸುಖಿನಃ
ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್ ಓಂ ಶಾಂತಿ ಶಾಂತಿ ಶಾಂತಿ. ಎರಡೂ ಕೈಗಳನ್ನು ಉಜ್ಜಿ ಬಿಸಿಯನ್ನು ಕಣ್ಣ ಹತ್ರ ಇಟ್ಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ಹತ್ರ ಬಿಡ್ತಾ ಅಂಗೈಯನ್ನು ನೋಡ್ಕೊಳ್ಳಿ. ಇಲ್ಲಿಯವರೆಗೆ ಆಸನಗಳ ಮಾಡುವ ವಿಧಾನ ಹಾಗೂ ಲಾಭಗಳನ್ನು ತಿಳಿದುಕೊಂಡಿದ್ದೀರಿ. ಆದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಆಸನಗಳು ಮತ್ತು ಮಾಡುವ ವಿಧಾನ ಲಾಭಗಳೊಂದಿಗೆ ಭೇಟಿಯಾಗೋಣ. ಆದರೆ ಅಲ್ಲಿಯವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿ ವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಕೂಡ ಶರಣು ಶರಣಾರ್ಥಿ.